ಪಿಎಸ್ಐ ನೇಮಕಾತಿ ಹಗರಣದಲ್ಲಿ ಮತ್ತೋರ್ವ ಅರೆಸ್ಟ್ ಆಗಿದ್ದಾನೆ. ರಘುವೀರ್ ಮಾಗಡಿ ಮೂಲದ ರಘುವೀರ್ ಬಂಧಿತ ಆರೋಪಿ. ಈತ ಎರಡು ಪೇಪರ್ ಸೇರಿ 150 ಮಾರ್ಕ್ಸ್ ತಗೊಂಡಿರೋದು. ಬಟ್ ಇದು ಅದು 129.75 ಆಗಬೇಕು, ಒಟ್ಟು 159 ಆಗಬೇಕಲ್ಲ, 159.25 ಅಂಕ. ಮತ್ತೊಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ, ರಘುವೀರ್ ಅಂತ, ಮಾಗಡಿ ಮೂಲದ ರಘುವೀರ್. ಈತನು ಕೂಡ ಅದೇ ರೀತಿ ಅನುಮಾನ ಬಂದಿದೆ. 22 ಆರೋಪಿಗಳ ಪೈಕಿ ರಘುವೀರ್ 4ನೇ ಆರೋಪಿ. ಮೊದಲನೇ ಪೇಪರ್ನಲ್ಲಿ 29.5, ಎರಡನೇ ಪೇಪರ್ನಲ್ಲಿ 129.75, ಒಟ್ಟು 159, 200ಕ್ಕೆ 160 ಅನ್ಕೊಳ್ಳಿ. OMR ಶೀಟು ಕಾರ್ಬನ್ ಪೇಪರ್ನಲ್ಲಿ ವ್ಯತ್ಯಾಸ ಇದೆ, ಕಾರ್ಬನ್ ಕಾಪಿನಲ್ಲಿ. ಹಾಗಾಗಿ ಈಗ A4 ಆಗಿದ್ದವನನ್ನು ಅರೆಸ್ಟ್ ಮಾಡಿದ್ದಾರೆ. ಒಬ್ಬೊಬ್ಬನೇ ಹಿಡೀರಿ, ಎಷ್ಟು ಜನರನ್ನು ಹಿಡಿಬೇಕು ನೀವು? 545 ಜನರನ್ನು ಹಿಡಿಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೋತೀನಿ. ಮುರಳೀಧರ್, ಈ ರಘುವೀರ್ ಯಾರು, ಏನು, ಎತ್ತ, ಮಾಗಡಿ ಅಂತ ತಕ್ಷಣ ಅನುಮಾನ ಬರುತ್ತಪ್ಪ? ಖಂಡಿತವಾಗಿ ಅರವಿಂದ್, ಏನಂದ್ರೆ ಪ್ರಮುಖವಾಗಿ ಕಳೆದ 4-5 ದಿನಗಳಿಂದನೂ ಕೂಡ ಒಂದು ಚರ್ಚೆ ನಡೀತಾ ಇರುವಂತದ್ದು, ಮಾಗಡಿ ಮೂಲದವರೇ ಎಲ್ಲರೂ ಕೂಡ ಬಂಧನೆ ಅಂದ್ರೆ ಈ ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಜೊತೆಗೆ 5 ಜನ ಮಾಗಡಿ ತಾಲೂಕಿನವರೇ ಆಯ್ಕೆ ಆಗಿದ್ದಾರೆ ಅಂತೇಳಿ ಆರೋಪಗಳು ಕೇಳ ಬಂದಿತ್ತು. ಜೊತೆಗೆ ಅಶ್ವಥ್ ನಾರಾಯಣ ಅವರ ವಿರುದ್ಧ ಮತ್ತು ಆತನ ಸಹೋದರನ ವಿರುದ್ಧ ಆರೋಪನ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ರಘುವೀರ್ ಏನಿದ್ದಾನೆ, ರಘುವೀರನ್ನ ಈಗಾಗಲೇ CID ಅಧಿಕಾರಿಗಳು ಬಂಧನಕ್ಕೊಳಪಡಿಸಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾರೆ ಅಂತ. ಯಾಕಂದ್ರೆ ಆತನ OMR ಶೀಟ್ ಇರ್ಬೋದು ಮತ್ತು ಕಾರ್ಬನ್ ಶೀಟ್ ಇವೆರಡರಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿತ್ತು. ಆತ ಏನು 60ನೇ ರ್ಯಾಂಕಿಂಗ್ ಅನ್ನ ಪಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಆತನನ್ನ ಈಗ ಮಾಗಡಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡ್ಕೊಂಡು ಈಗ CID ಅಧಿಕಾರಿಗಳು ಕರ್ಕೊಂಡು ಬಂದು ವಿಚಾರಣೆಗೊಳಪಡಿಸ್ತಾರಂತದ್ದು ಅರವಿಂದ್. ಅಂದ್ರೆ ಇಲ್ಲಿ ಈ ಹಣದ ವ್ಯವಹಾರ, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕಲೆ ಹಾಕಿದಾರ ಈ ವ್ಯಕ್ತಿದು? ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಮಾಗಡಿ ಅಂತ ಹೇಳಿದ ತಕ್ಷಣವೇ ಒಂದು ವಿಚಾರ ಹೊರಗಡೆ ಬರ್ತಾ ಇದೆ. ಸತೀಶ್ ಅವರ ಹೆಸರು ಉಲ್ಲೇಖವನ್ನ ಮಾಡಿದ್ರು, ವಿರೋಧ ಪಕ್ಷಗಳು ಕೂಡ ಇದನ್ನ ಹೇಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಆತ ಯಾರಿಗೆ ಹಣವನ್ನ ಕೊಟ್ಟಿದ್ದ, ಜೊತೆಗೆ ಹಣಕ್ಕೆ ಅಂದ್ರೆ OMR ಶೀಟ್ ಅನ್ನ ಏನು ತಿದ್ದಲಿಕ್ಕೆ ಏನಾದ್ರು ಈ ರೀತಿಯ ಕೆಲಸಗಳನ್ನ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಕಳೆದ ಒಂದು ವಾರದಿಂದನೂ ಕೂಡ, ಅಂದ್ರೆ ಕಳೆದ ಗುರುವಾರ FIR ದಾಖಲಾಗಿತ್ತು, ಒಂದು ವಾರದಿಂದನೂ ಕೂಡ ಯಾರು ಕೂಡ ಸಿಗ್ತಾ ಇರಲಿಲ್ಲ, ಅಂದ್ರೆ CID ಅಧಿಕಾರಿಗಳಿಗೆ ಸಿಕ್ಕಿರ್ಲಿಲ್ಲ. ಈಗ ಸದ್ಯಕ್ಕೆ ಆತ ರಘುವೀರ್ ಏನಿದ್ದಾನೆ, ರಘುವೀರ್ ಸದ್ಯಕ್ಕೆ ಸಿಕ್ಕಿದ್ದಾನೆ. ಆತನನ್ನ ಬಂಧನಕ್ಕೊಳಪಡಿಸಿ ಆತನ ಹಣ ಟ್ರಾನ್ಸಾಕ್ಷನ್ ಇರ್ಬೋದು ಮತ್ತು ಯಾರ ಮೂಲಕ ಹಣವನ್ನ ಕೊಟ್ಟ, ಮಧ್ಯವರ್ತಿ ಮೂಲಕ ಏನಾದ್ರು ಹಣದ ವಹಿವಾಟು ನಡೆದಿತ್ತ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋದಕ್ಕೆ CID ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು ಅರವಿಂದ್. ಓಕೆ, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ.